ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾ ಆರಾಮದೆ ನೋಡ್ರಿ. ನನ್ನ ವ್ಲಾಗ್ ಮಾಡಕತ್ತಿಲ್ಲ ಇವತ್ತು. ಕೆಲವೊಂದಿಷ್ಟ ನನ್ನ ಸಬ್ಸ್ಕ್ರೈಬರ್ಸ್ ಇನ್ಸ್ಟಾಗ್ರಾಮಲ್ಲೇ ಕೆಲವೊಂದಿಷ್ಟ ಪ್ರೆಗ್ನೆನ್ಸಿ ಬಗ್ಗೆ ಭಾಳ ಜನ ಅಂದ್ರೆ ನೀವು ಯಾವ ಥರ ಟ್ರೀಟ್ಮೆಂಟ್ ತಗೊಳಕತ್ತಿರಿ ಹೇಳ್ರಿ, ನಮಗೂ ಹೆಲ್ಪ್ ಆಕೈತೆ ಅಂತೇಳಿ. ಮತ್ತೊಂದು ಸಾಕಷ್ಟು ಜನರದ ನಾನು ಕೆಲವೊಂದಿಷ್ಟನ್ನು ಹೇಳ್ತೀನಿ. ನಾನು ನಿಮ್ಗೆ ಆಲ್ರೆಡಿ ಹೇಳೇನೆ, ನನ್ನ ಸದ್ಯಕ್ಕೆ ಯಾವ ಬೇರೆ ಹೈ ಟ್ರೀಟ್ಮೆಂಟ್ ಏನು ತಗೊಳಕತ್ತಿಲ್ಲ. ಹಂಗೆ ಇಷ್ಟ ಫಸ್ಟ್ ಸ್ಟೆಪ್ ಏನೈತಲ್ಲ ಅದನ್ನ ನಾನು ತಗೊಳಕತ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಿಟ ಗಾಳಿ ಐತಿ, ನಿಮ್ಗೆ ನಾನು ಮಾತಾಡೋದು ಕೇಳ್ಸಾಗತ್ತೈತಿನಿಲ್ಲ ಗೊತ್ತಾಗಲ್ತು ನನಗೆ. ಹಳ್ಳಿಗಳ ಕಡೆ ಹೆಂಗಂತಂದ್ರೆ ನಿಮ್ಗೆ ಟೈಟಲು ನೋಡಿದ್ರೆ ಗೊತ್ತಾಗ್ಬೋದು, IUI ಮಾಡಿಸ್ಕೊಂಡ್ರೆ ದೊಡ್ಡ ಅಪರಾಧ, ಮತ್ತು ಅದು ಮಗು ನಮ್ಮಿಬ್ಬರದ್ದು ಆಗಿರಂಗಿಲ್ಲ ಅಂಥೇಳಿ. ಈ ಥರದ ಹೆಂಗಂತಂದ್ರೆ ಪರ್ಮಿಷನ್ ಕೊಡೋಂಗಿಲ್ಲ ಮನೆಯಾಗ ಗಂಡ ಆಗಿರ್ಬೋದು ಅಥವಾ ಅವ ಅಪ್ಪ ಅತ್ತೆ ಮಾವ ಹಿಂಗೆ ಈ ಥರದವ್ರು. ನನಗಿದ್ರ ಬಗ್ಗೆ ನಾವು ಅಲ್ಲೇನು ದವಾಖಾನಿಗೆ ಹೋಗ್ತೇವಲ್ಲ, ನನ್ನ ಸಬ್ಸ್ಕ್ರೈಬರ್ ಅವರ ಭೇಟಿ ಆದ್ರೆ ನಾನು ಅದನ್ನ ಅಂತಂದೆ. ಇದು ಸಕ್ಸಸ್ ಆಗಲಿಲ್ಲ ಅಂತಂದ್ರೆ ನೀವು IUI ಟ್ರೈ ಮಾಡಿರಿ ಅಂತೇಳಿ ಅಂತಂದೆ ನಾನು. ಅವರಂದ್ರೆ ನನಗೆ ಅವರು ಎಜುಕೇಟೆಡ್, ಅವರಂದರು ಇಲ್ಲ ಮನೆ ಪರ್ಮಿಷನ್ ಇಲ್ಲ ಅವ ಬ್ಯಾಡ್ ಅಂತಾಳು ಅಂತೇಳಿ. ಯಾಕಂತಂದ್ರೆ ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ, ಬರ್ತೀನಪ್ಪ ಇಲ್ಲಿ ನಮ್ಮ ಇಟ್ಟಲ್ಲ ತಾನೆ. ಒಂದು ಉದಾಹರಣೆ ಕೊಡ್ತೀನಿ. ಈಗ ಮನ್ಯಾಗ ನಮ್ಮ ದನಗಳು ಇರ್ತಾವಲ್ಲ, ದನಗಳು ಅವ ಬೆದಿಗೆ ಬಂದಿಂದ ಅವನ ಹೊರಗಳ ಹತ್ರ ಇದ್ರೆ ಯಾರು ಇದ್ರೊಳಗೆ ಮುಜುಗರ ಆಗಲಿ ಮತ್ತೊಂದಾಗಲಿ ಪಟ್ಕೊಳ್ಳೋಂಥದ್ದು ಏನೂ ಇಲ್ಲ. ಅವಾಗ ಬೆದಿಗೆ ಬಂದ ನಂತರ ಹೊರಗಳಿದ್ರೆ ಹೊರಗಳು ಅಂತೇಳಿ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ದನದ ದವಾಖಾನೆ ಇರ್ತಾವೆ ಹಳ್ಳಿಗಳಾಗ ಸಾಮಾನ್ಯವಾಗಿ ದನದ ದವಾಖಾನೆ ಇರ್ತಾವೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲೇನಂದ್ರೆ ಸ್ಪರ್ಮ್ ಅಂದ್ರೆ ಇದನ್ನ ಶೇಖರಣೆ ಮಾಡಿ ಇಟ್ಟಿರ್ತಾರೆ. ಅದು ಯಾವುದು ಏನಂತ ಗೊತ್ತಿರಂಗಿಲ್ಲ, ಅಂದ್ರೆ ಯಾವ ದನದ್ದು ಏನಂತ ಗೊತ್ತಿಲ್ಲ ನನಗೆ, ಅಷ್ಟೊಂದು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದನದ್ದು ಬೇರೆದು ಅಂದ್ರೆ ನಾನು ಹೇಳೋದು ಈಗ IUI ಟ್ರೀಟ್ಮೆಂಟ್ಗೆ ಸಂಬಂಧ ಪಡ್ತೈತಿ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಳ್ಳಿಯೊಳಗೆ ಹೆಂಗಂತಂದ್ರೆ ನಾನು ಹೇಳಿನಿಲ್ಲ IUI ಅಂತಂದ್ರೆ ಈಗ ದನಕ್ಕೆ ಹೆಂಗೆ ಬೇರೆದು ಅದನ್ನು ಹಾಕಿಸ್ಕೊಂಬರ್ತಾರ, ಹಾಕಿಸ್ಕೊಂಬಂದಂಗನ IUI ಮಾಡಿಸ್ಕೊಳ್ಳೋರಿಗೆ ಅದೇ ಥರ ಮಾಡ್ತಾರೆ ಅಂತೇಳಿ ಒಂದು ಕೆಟ್ಟ ಅಭಿಪ್ರಾಯ ಮತ್ತು ಮೂಢನಂಬಿಕೆ ಅಂತ ಹೇಳ್ಬೋದು. ಆ ಥರ ಐತಿ, ನಾನು ಕೇಳೀನಿ ಸಾಕಷ್ಟು ಹತ್ತಿರದಿಂದನೇ ಕೇಳೀನಿ. ಈಗ ಮಕ್ಕಳಾಗದೇ ಇರೋರು ಮತ್ತು ನನಗೂ ಹೇಳ್ಯಾರ ಇದ್ರ ಬಗ್ಗೆ, IUI ಮಾಡಿಸ್ಕೋರಿ ಅಂತೇಳಿ ನಮ್ಗೆ ಸಜೆಷನ್ ಕೊಟ್ಟಾರ. ಏನು ಮಾಡ್ಬೇಕಂತ ಗೊತ್ತಾಗಲ್ತು, ಮನೆಯಾಗ ಪರ್ಮಿಷನ್ ಇಲ್ಲ ಬ್ಯಾಡ್ ಅಂತ ಅನ್ನಕತ್ತಾರೋ ಅಂಥೇಳಿ. ಅದು ಅಪರಾಧ ಅಲ್ಲ, ಮತ್ತು IUI ಮಾಡಿಸ್ಕೊಂಡ್ರೆ ಮಗು ಇಬ್ಬರದು ಆಗಿಲ್ಲ ಅಂತೇಳಿ ಅಂತನ್ನೆಲ್ಲ ನಾನು. ಯಾಕಂತಂದ್ರೆ ಈಗ ಏನು ಮಾಡ್ತಂದ್ರೆ ನಾ ನೀವು ನನ್ನ ಬಗ್ಗೆ ಅಂತ ಅಂದ್ಕೊಳಕ್ಕೆ ಬಿಡ್ರಿ, ಯಾಕಂದ್ರೆ ನಾನು ನನ್ನ ಫ್ರೆಂಡ್ ಸರ್ಕಲಲ್ಲಿ ನಂಗೆ ಸಾಕಷ್ಟು ಜನ ಇದ್ರ ಬಗ್ಗೆ ನನಗೆ ಹೇಳ್ಯಾರ, ಮತ್ತು ಪರ್ಸ್ನಲ್ಲಾಗಿ ನಂಗೆ ಕಾಂಟ್ಯಾಕ್ಟಲ್ಲಿ ಏನು ಇರ್ತಾರಲ್ಲ ಅವ್ರು ನನಗೆ ಹೇಳ್ಯಾರ IUI ಯಾವ ಥರ ಮಾಡ್ತಾರೆ ಅದು ಯಾವ ಥರ ಅಂಥೇಳಿ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಅದು IUI ಮಾಡಿಕೊಂಡ್ರೆ ದೊಡ್ಡ ಅಪರಾಧ ಅಲ್ಲ, ಈಗ ದನಗಳಿಗೆ ಹೆಂಗೆ ಬೇರೆದು ಹಾಕ್ತಾರ ಆ ಥರ ಮನುಷ್ಯರಿಗೆ ಹಾಕಂಗಿಲ್ಲ. ಯಾರಿಗಾದರೂ IUI ಸಜೆಷನ್ ಮಾಡಿದ್ರಂದ್ರೆ ಖಂಡಿತ ಮಾಡಿಸ್ಕೋರಿ ತಪ್ಪಲ್ಲದ. ಒಂದೇ ಫಸ್ಟ್ ಸ್ಟೆಪ್ ಏನಿರ್ತೈತಿಲ್ಲ, ದವಾಖಾನಿಗೆ ನಾವು ಹೋದ ತಕ್ಷಣ ಎಲ್ಲ ನಮ್ಮ ಚೆಕ್ ಮಾಡ್ತಾರೆ, ರಿಪೋರ್ಟ್ ಎಲ್ಲ ಓಕೆ ಇದ್ದು ಅಂದ್ರೆ ಅದು ಗುಳಿಗೆ ಎಷ್ಟು ಕೊಡ್ತಾರೆ, ಕೊಟ್ಟರೆ ಇಂಜೆಕ್ಷನ ಗುಳಿಗೆ. ಕೆಲವೊಂದು ಕಡೆ ಏನಾದರೂ ಹಿಂಗೆ ಎಣ್ಣೆನು ಕೊಡ್ಬೋದೇನೋ, ಅಷ್ಟೊಂದು ಎಣ್ಣೆ ಕೊಡಂಗಿಲ್ಲ ಅಂತ ಅನ್ಕೋತೀವಿ. ಟ್ಯಾಬ್ಲೆಟ್ ಇಂಜೆಕ್ಷನ್ ಇಷ್ಟೇ ಇರ್ತೈತಿ ಪ್ರೆಗ್ನೆನ್ಸಿಗೆ ಕೊಡೋರು ಅಂದ್ರೆ ಇಂಗ್ಲೀಷ್ ಮೆಡಿಷನ್, ಆಯುರ್ವೇದಿಕ್ಕ ಹೋಮಿಯೋಪತಿ ಇದೊಂಥರ ಬೇರೆ ಇರ್ತೈತಿ. ಈಗ ಹೆಂಗಂತಂದ್ರೆ IUI ಹೆಂಗಂತಂದ್ರೆ ನನ್ನ ಇದನ್ನು IUI ಮಾಡಿದ ನಂತರ ಯಾವ ಥರ ರೆಸ್ಟ್ ಮಾಡ್ಬೇಕು ಏನಂತ ಹೇಳೋಣ, ಆದರೆ ಇನ್ನೊಂದು ಚಾನಲಲ್ಲಿ ಹಾಕ್ತೀನಿ. ಈ ಚಾನಲಲ್ಲಿ ಅಂತಂದರೆ ಲಾಗ್ ನೋಡೋಕ್ಕೆ ಇಷ್ಟಪಡ್ತೀರಿ ಈ ಥರದ್ದು ಏನು ಅಂದ್ರೆ ವ್ಯೂಸು ಬರೋಂಗಿಲ್ಲ, ನನಗೂ ಬೇಜಾರಾಕೈತಿ, ಸುಮ್ಮನೆ ಯಾಕಲ್ಲ ಬೇಜಾರು ಮಾಡ್ಕೊಳ್ಳೋದು. ನೀವು ನೋಡ್ಬೇಕಂತನ್ನೋರು ಇನ್ನೊಂದು ರುಕ್ಮಿಣಿ ವೆಂಕಟೇಶ ವಿಲೇಜ್ ರೆಸಿಪಿ ಆ್ಯಂಡ್ ಲಾಗ್ ಐತಿ, ಆ ಚಾನಲಲ್ಲಿ ನೀವು ನೋಡ್ಬೋದು. ಅದರಲ್ಲಿ IUI ಮಾಡಿಸ್ಕೊಂಡ ನಂತರ ನಾವು ಯಾವ ಥರ ಇರಬೇಕು ಯಾವ ಥರ ಇಲ್ಲ ಅಂತ ಹೇಳೋಣ ಅದರಲ್ಲಿ ಹೇಳ್ತೀನಿ. ನಾನೀಗ ದವಾಖಾನಿಗೆ ಹೋಗೋದ್ರಿಂದಾಗೆ ನನಗೆ ಹೇಳೋಕೆ ನಾನೇನು ಕಲ್ತಿಲ್ಲ, ಅದ್ರ ಬಗ್ಗೆ ಸ್ಟಡಿ ಮಾಡಿಲ್ಲ, ಏನೂ ಇಲ್ಲ. ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. IUI ಹೆಂಗೆ ಮಾಡ್ತಾರೆ ಅಂತಂದ್ರೆ ಈಗ ಬೇರೆಯವ್ರು ತೆಗೆದ ನಮ್ಮ ಗರ್ಭಕೋಶದೊಳಗೆ ಹಾಕೋಂಗಿಲ್ಲ, ನಮ್ಮ ಗಂಡ ಏನಿರ್ತಾರಲ್ಲ
ಗಂಡ ಇದ್ರ ಅವ್ರದ್ದು ಸ್ಪರ್ಮ್ ಎಲ್ಲ ಅವ್ರು ಚೆಕ್ ಮಾಡ್ತಾರ, ಅವ್ರ ಲ್ಯಾಬಿಗೆ ಹೋಗಿ ಅವ್ರು ತೆಗೆದು ಕೊಟ್ಟ ನಂತರ ಅದರ ಲ್ಯಾಬಲ್ಲಲ್ಲೇ ಅಂದ್ರೆ ಒಂದು ಇಷ್ಟು ನಿಮಿಷ ಅಂತ ಇಡ್ತಾರೆ, ಅದಕ್ಕೆ ಮತ್ತೆ ಏನೋ ಇದನ್ನು ಮಾಡ್ತಾರೆ. ಅದು ಯಾಕಂದ್ರೆ ಅದನ್ನು ತೆಗೆದ ನಂತರ ಅದನ್ನು ಕಡೆಯಕ್ಕೆ ಇಡೋ ಹಾಗಿಲ್ಲ, ಲ್ಯಾಬಲ್ಲನೇ ಇಡಬೇಕು. ಲ್ಯಾಬಲ್ಲನೇ ಇಟ್ಟ ನಂತರ ಅದು ಈಗೇನು ಅಯ್ಯೋ ಈ ಮಾಡಿಸ್ಕೋತಿರ್ತಾರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಬೆಡ್ ಮ್ಯಾಗ ಮನ್ಗಿಸಿದ ನಂತರ ಅದನ್ನು ಲ್ಯಾಬಿಂದ ತಕ್ಕೊಂಬರ್ತಾರೆ. ಅಲ್ಲಿವರೆಗೂ ತಕ್ಕೊಂಬರಂಗಿಲ್ಲ, ಯಾಕಂದ್ರೆ ಅದನ್ನು ತಕ್ಕೊಂಬಂದ್ರೆ ಸ್ಪರ್ಮ್ ಇದು ಕ್ವಾಲಿಟಿ ಕಡಿಮೆ ಆಕೈತೆ ಅಂತ ಹೇಳ್ತಾರೆ. ಹಾಗಾಗಿ ಅವು ಎಲ್ಲ ಓಕೆ ಇತ್ತಂದರೆ ಈಗ ನೋಡಿ ಹಸ್ಬೆಂಡ್ ಏನಿರ್ತಾರಲ್ಲ ಅವ್ರದ್ದು ಎಲ್ಲ ಚೆಕ್ ಮಾಡ್ತಾರೆ, ಅವ್ರ ಸ್ಪರ್ಮಲ್ಲಿ ಏನು ಅಂದ್ರೆ ಕೌಂಟ್ ಅಂದ್ರೆ ಕ್ವಾಲಿಟಿ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಐತೆ ಅನ್ನೋದು ಕೊಡ್ತಾರೆ. ಒಂದು ವೇಳೆ ಇಂಪ್ರೂವ್ ಇರಲಿಲ್ಲ ಅಂದ್ರೆ ಅದಕ್ಕೆ ಟ್ಯಾಬ್ಲೆಟ್ ಅತಿ ಕೊಡ್ತಾರೆ, ಅದು ಕ್ವಾಲಿಟಿ ಚಲೋ ಆಕೈತಿ. ಒಂದು ವೇಳೆ ಆಗಲಿಲ್ಲ ಅಂದ್ರೂ ಈಗ ಹಸ್ಬೆಂಡ್ದಿದ್ರೆ ಹಸ್ಬೆಂಡ್ ಆಗ್ತಾರೆ, ಇಲ್ಲಾಂದ್ರೆ ಡೋನರ್ ಅಂತ ಇರ್ತಾರೆ. ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರ್ಬೋದು ಡೋನರ್ ಅಂದ್ರೆ, ನಮ್ಗೆ ಅಷ್ಟೊಂದು ಅಂದ್ರೆ ಗೊತ್ತಿಲ್ಲ ಅಂದ್ರೆ ನಾವು ಈಗ ನಮ್ಮ ಫ್ಯಾಮಿಲಿ ಒಳಗೆ ಹತ್ತಿ ಕರ್ಕೊಂಡು ಹೋಗಿರ್ತಾರೆ ಅಥವಾ ನಮ್ಗೆ ಗೊತ್ತಿಲ್ಲದೆ ಇರೋರು ಇರ್ತಾರೇನೋ ಡೋನರ್, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ಕೆಲವೊಂದಿಷ್ಟು ನ್ಯೂಸ್ ಚಾನಲಲ್ಲೆಲ್ಲ ಡಾಕ್ಟರ್ಸ್ದು ತೋರಿಸ್ತಾರಲ್ಲ ಅಲ್ಲಿ ಅರ್ಧಮರ್ಧ ನೋಡಿದಷ್ಟ, ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನಮ್ಮ ರಿಪೋರ್ಟಲ್ಲಿ ಏನಿರ್ತೈತೆ ಅಂತಂದ್ರೆ ಹಸ್ಬೆಂಡ್ ಇದ್ರೆ ಹಸ್ಬೆಂಡ್ದು ಇರ್ತೈತಿ, ಡೋನರ್ ಇದ್ರೆ ಡೋನರ್ದು ಇರ್ತೈತಿ. ಯಾಕಂದ್ರೆ ಅಲ್ಲಿ ರಿಪೋರ್ಟಲ್ಲಿ ಹಸ್ಬೆಂಡ್ದು ಇತ್ತಂದ್ರೆ ಅವ್ರದ್ದು ಹಾಕೋದು ಗರ್ಭಕೋಶದೊಳಗೆ ಡೋನರ್ಸ್ ಹಾಕಿದಂದ್ರೆ ಮುಂದೊಂದು ದಿನ ಹಂಗೆ ಉದಾಹರಣೆ ಹೇಳ್ತೀನಿ. ಈಗಿನ ಕಾಲದಾಗ ಗೊತ್ತಲ್ಲರಿ ಗಂಡ ಹೆಂಡತಿಯರ ಸಂಸಾರ ಎಷ್ಟು ಅಷ್ಟೊಂದು ಶಾಶ್ವತವಾಗಿ ಇರೋಂಗಿಲ್ಲ ಅಂತಲೇ ಹೇಳ್ಬೋದು. ಹಳ್ಳಿಗಳ ಕಡೆ ಬಿಡ್ರಿ ಅದೊಂದು ಮಾತು, ಸಿಟಿಗಳ ಕಡೆ ಈಗಿನ ಜನ್ರೇಷನ್ದಾಗ ಎಲ್ಲರೂ ಹಂಗೆ ಇರ್ತಾರಂತಲ್ಲ, ಅದಕ್ಕೂ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಈಗ ಅವ್ರ ಡಾಕ್ಟ್ರುಗಳು ನಮಗೇನಾರ ಹಿಂಗೆ ಮೋಸ ಮಾಡಿದಾರೆ ಅಂದ್ರೆ ಹೆಂಗೆ ಆಕೈತೆ, ಗಂಡ ಹೆಂಡತಿ ಏನೋ ಜಗಳ ಬಂತು ಅವ್ರು ಒಂದು ಹೇಳಿ ಡಿವರ್ಸ್ ಕೊಡ್ತಾರೆ, ಅವಾಗ ಮಗು ನಂದಲ್ಲ ನಿಂದಲ್ಲ ಅಂತ ಅನ್ನುವಂಥ ಮಾತು ಬರ್ತಾವಲ್ಲ, ಬಂದಂದ್ರೆ ಅವಾಗ ನಮ್ಮ ದವಾಖಾನೆ ಏನು ಸರ್ಟಿಫಿಕೇಟ್ ಏನು ಇರ್ತೈತಲ್ಲ ನಾವು ಅದನ್ನು ಕೋರ್ಟಿಗೆ ಹಾಜರ್ಪಡಿಸಿದ್ವಿ ಅಂದ್ರೆ ಅಲ್ಲಿ ಇರ್ತೈತಿ ಡೋನರ್ ಇದ್ದರೆ ಡೋನರ್ ಇರ್ತೈತಿಲ್ಲ, ಹಸ್ಬೆಂಡ್ ಇದ್ರೆ ಹಸ್ಬೆಂಡ್ ಇರ್ತೈತಿ. ಡೋನರ್ ಇದ್ರೆ ಅದು ಯಾಕಂದ್ರೆ ಇಬ್ಬರದ್ದು ಸಿಗ್ನೇಚರ್ ಅತಿ ಇರ್ತಾವೆ. ಈಗ ಹಾಸ್ಪಿಟಲ್ ಅಂತಂದ್ರೆ ಗಂಡ ಹೆಂಡತಿ ಇದ್ದಾಗನೇ ಅಲ್ಲ ಸಿಗ್ನೇಚರ್ ಇರ್ತಾವೆ, ಎಲ್ಲ ಇರ್ತಾವೆ. ಒಂದು ವೇಳೆ ಅದು ಹಸ್ಬೆಂಡ್ದಿದ್ದ ಅದೇನಾರ ಈಗ ಮಕ್ಕಳದ ಡಿ ಎನ್ ಎ ಟೆಸ್ಟ್ ಅತಿ ಮಾಡಿಸ್ತಾರಲ್ಲ ಅವಾಗ ಬೇರೆದವ್ರದ್ದಿತ್ತಂದ್ರೆ ಅವಾಗ ಏನಕ್ಕೈತಂದ್ರೆ ಆ ದವಾಖಾನೆ ಮ್ಯಾಗ ಕೇಸ್ ಆಕೈತಿ, ಡೈರೆಕ್ಟ್ ಕೋರ್ಟ್ನಿಂದನ ಅವ್ರಿಗೆ ಕೇಸ್ ಆಕೈತಿ. ಹಾಗಾಗಿ ಅದರೊಳಗೆ ಯಾವ ರೀತಿಯೂ ಮೋಸ ಮಾಡೋಂಗಿಲ್ಲ. ನಾನು ಹೇಳೋದು ನಿಮ್ಗೆ ಕ್ಲಿಯರ್ ಆತಂತ ಅನ್ಕೋತೀನಿ. ಹಸ್ಬೆಂಡ್ದೇನೋ ಸ್ಪರ್ಮ್ ಕ್ವಾಲಿಟಿ ಚಲೋ ಇರಲಿಲ್ಲ ಅಂದ್ರೆ ಅಷ್ಟ ನಾವು ಏನು ಡೋನರ್ ಸಜೆ ಅಂದ್ರೆ ಅವ್ರಿಗೆ ಅಂದ್ರೆ ಈಗ ಏನಾದರೂ ರಿಲೇಷನ್ದೊಳವತ್ತಿ ಇದ್ರೆ ಇದನ್ನು ಮಾಡ್ಬೋದೇನೋ ಅದ್ರ ನಾನು ಹೇಳಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಅಥವಾ ಅಲ್ಲಿ ದವಾಖಾನೆಗೆ ಏನಾದರೂ ಅಂದ್ರೆ ಹಸ್ಬೆಂಡ್ ಸರಿ ಇರಲಿಲ್ಲ, ಸ್ಪರ್ಮ್ ಕ್ವಾಲಿಟಿ ಸರಿ ಇರಲಿಲ್ಲ ಅಂತಂದ್ರೆ ಅವ್ರೇ ಏನಾದರೂ ದವಾಖಾನೆಗೆ ಡೋನರ್ದು ಹಾಕ್ತಾರೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮತ್ತು ಹಸ್ಬೆಂಡ್ ಸ್ಪರ್ಮ್ ಕ್ವಾಲಿಟಿ ಚಲೋ ಇತ್ತಂದ್ರೆ ಅವ್ರದ್ದು ಹಾಕ್ತಾರೆ, ಇಷ್ಟು ಅದರೊಳಗೆ ದೊಡ್ಡ ಅಪರಾಧ ಅಂತೇನಿಲ್ಲ. ಮತ್ತು ಮಗು ಮಾಡ್ಕೊಂಡ್ರೆ ಅಂದ್ರೆ ಈಗ ನನ್ನ ಟೈಟಲ್ ಏನಕ್ಕೇನಿಲ್ಲ, ಅಯ್ಯೋ ಈ ಮಾಡ್ಕೊಳ್ಳೋದ್ರಿಂದ ಮಾಡಿಸ್ಕೊಂಡ್ರೆ ಮಗು ನಮ್ಮಿಬ್ಬರದ್ದು ಆಗಂಗಿಲ್ಲ ಅಂತಂದ್ರೆ ನಾನು ಹೇಳಿಲ್ಲ. ಹಿಂಗೆ ಈಗ ಏನಾಗಲಿ ಅಯ್ಯೋ ಆಗಲಿ IVF ಆಗಲಿ ಅದನ್ನು IVF ಆದ್ರೆ ಬೇರೆ ಥರ ಟ್ರೀಟ್ಮೆಂಟ್, IUI ಆದ್ರೆ ಜಸ್ಟ್ ಅದನ್ನೇನು ಮಾಡ್ತಾರಂದ್ರೆ ನಾನು ಹೇಳಿನಲ್ಲ ಲ್ಯಾಬಲ್ ಏನಿಟ್ಟಿರ್ತಾರೆ ಅದನ್ನು ತೊಗೊಂಬಂದು ಡೈರೆಕ್ಟ್ ಗರ್ಭಕೋಶಕ್ಕೆ ಹಾಕ್ತಾರೆ. ಅದು ಪೇನ್ಫುಲ್ ಆಗಿರೋಂಗಿಲ್ಲ ಅಂದ್ರೆ ನೋವಿರಂಗಿಲ್ಲ, ಯಾವ ಒಂಚೂರು ನೋವಿರಂಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಇಂಜೆಕ್ಷನ್ ಅತಿ ಮಾಡ್ತಾರಲ್ಲ ಅದು ನೋವು ಇರ್ಬೋದು. ನಾನು ಸಾಕಷ್ಟು ವಿಡಿಯೋ ನೋಡೀನಿ, ನೀವು ಕೇಳಿದಿರಲ್ಲ ಅಯ್ಯೋ ಈ ಬಗ್ಗೆ. ಹಾಗಾಗಿ ನಾನು ಸಾಕಷ್ಟು ವಿಡಿಯೋಗಳನ್ನು ನೋಡಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು ನಿಮ್ಮ ಜೊತೆನ ಶೇರ್ ಮಾಡ್ಕೊಳಕತ್ತೀನಿ. ಹೇಳ್ರಿ ಮನೆಯಾಗ ಅಥವಾ ವಯಸ್ಸಾದವ್ರು ಇದ್ರೆ, ಯಾಕಂದ್ರೆ ತಿಳ್ಕೊಳ್ಳೋದು ಕಷ್ಟ ಮನೆಯಾಗ. ಮತ್ತು ಈಗ ನೋಡಿ ಗಂಡುಗಳನ್ನ ಪರ್ಮಿಷನ್ ಕೊಡಲಿಲ್ಲ, ಅವ ಅಪ್ಪನ ಪರ್ಮಿಷನ್ ಕೊಡಲಿಲ್ಲ, ಅಥವಾ ಪರ್ಮಿಷನ್ ಕೊಡಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಎಲ್ಲರಿಗೂ ನಾರ್ಮಲ್ ಆಗೇನೋ ಪ್ರೆಗ್ನೆಂಟ್ ಆಕಾರ ಅಂತ ಹೇಳಕ್ಕೆ ಬರೋಂಗಿಲ್ಲ. ಮತ್ತು ಕೆಲವ್ರು ಹೆಂಗಂತಂದ್ರೆ ಅಯ್ಯೋ ಈಗ ಮಾಡಿಸ್ಕೊಂಡ ನಂತರ ಒಂದೇ ಸಲ ಸಕ್ಸಸ್ ಆಗ್ಬೋದು ಅಥವಾ ಸಕ್ಸಸ್ ರೇಟಿಂಗ್ ಕಡಿಮೆ ಅಂತ ಹೇಳ್ತಾರೆ. ಫಸ್ಟ್ ಟೈಮ ನನಗೆ ಸಾಕಷ್ಟು ಜನ ನಾನು ಫಸ್ಟ್ ಟೈಮ್ ಹೋದಾಗೇನು ಅವಾಗ ಆ ವಿಡಿಯೋಕ್ಕೆ ವ್ಯೂಸ್ ಜಾಸ್ತಿ ಬಂದು ಅವಾಗ ಎಲ್ಲರೂ ಹೇಳಿದ್ರು ನನಗೆ ಸಜೆಷನ್ ಮಾಡಿದ್ರೆ ನೀವು ಅಯ್ಯೋ ಈ ಮಾಡಿಸ್ಕೊರಿ ಅಯ್ಯೋ ಈ ಬೆಸ್ಟ್ ಅಂತೇಳಿ. ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಯಲ್ಲಿ ಯಾರಾದರೂ ಎಜುಕೇಟೆಡ್ ಇದ್ದವ್ರ ಇನ್ನೂ ಅವ್ರ ಹತ್ರ ಕೇಳ್ರಿ, ಕೇಳಿ ನಿಮ್ಮ ಮನೆಯಾಗಿನ ಅವ್ರನ್ನ ಮನಸ್ಸು ಸೊಲಿಸುವಂಥ ಪ್ರಯತ್ನ ಮಾಡಿರಿ. ಅವ್ರಿಗೆ ತಿಳಿಸಿ ಹೇಳ್ರಿ ಅಯ್ಯೋ ಈ ಮಾಡಿಸ್ಕೊಂಡ್ರೆ ಮಗು ನಮಗೆ ಬರ್ತನ ಆಗಿರ್ತೈತಿ, ಏನಿಲ್ಲ
ಲೈಂಗಿಕ ಸಂಪರ್ಕದಿಂದ ಮಕ್ಕಳು ಮಾಡ್ಕೊಳ್ಳೋದಂತಲ್ಲ, ಇದನ್ನ ಡೈರೆಕ್ಟ್ ಗರ್ಭಕೋಶಕ್ಕೆ ಹಾಕ್ತಾರ. ಇಷ್ಟ ವ್ಯತ್ಯಾಸ, ಬೇರೆ ಏನು ವ್ಯತ್ಯಾಸ ಇಲ್ಲ. ನಾನು ಹೇಳಿನಲ್ಲ, ಒಂದು ಉದಾಹರಣೆ ಕೊಟ್ಟನಲ್ಲ, ದನಗಳದ ಈ ಥರ ಮಾಡ್ತಾರಂತೇಳಿ. ಹಳ್ಳಿಯೊಳಗೆ ಎಲ್ಲರೂ ಹಂಗೆ ಅಂತ ಅನ್ಕೊಂಡಾರ. ಮತ್ತು ಅಯ್ಯೋ ಈ ಮಾಡಿಸ್ಕೊಂಡು ಏನಂತಾರಂದ್ರೆ, ನಾನಿಲ್ಲಿ ಕೇಳೇನಿ ಸಾಕಷ್ಟೇನೋ, ಹಿಂಗೆ ಇಲ್ಲಿ ಮಾಡಿಸ್ಕೊಂಡಾರಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಅದಕ್ಕೇನಂತಾರೆ ಗೊತ್ತಾ, ನನಗೆ ಸ್ವತಃ ನನ್ನ ಬಂದಾನ ಅಂದ್ರೆ, ಇಲ್ಲೇ ನಮ್ಮ ಹೊಲದ ಕೆಲಸಕ್ಕೆ ಬಂದವ್ರ ಹಿಂಗೆ ಹಿಂಗೆಲ್ಲ ಹೋಗಿದ್ರಂತ ಅಂದರೆ, ನಮ್ಮ ಭಾಷೆದಾಗ ಹೇಳಿದ್ರೆ ನಿಮ್ಗೆ ಅರ್ಥಕ್ಕೆತೆ ಏನಿಲ್ಲ ಗೊತ್ತಿಲ್ಲ. ನಾನು ಹೇಳಿದ್ದಾನೆ ಅಂತ ಹೇಳಿದ್ದಿಲ್ಲ, ಸೇಮ ಹಂಗೆ ಹೇಳಿದ್ರು ಅವ್ರನ್ನ. ಹಿಂಗೆಲ್ಲ ಒಂದು ಇಂಜೆಕ್ಷನ್ ಹಿಂಗೆ ಅರ್ಧ ಏನೋ ಹಾಕಿದ್ರೆ ಹಿಂಗೆ ಹೊಟ್ಟೆಲಿ ಹಾಕಾರಂತ, ಹಂಗೇನಾರು ಇದ್ರ ನೋಡ್ರಿ ನೀವು ಅಂತೇಳಿ ಅಂತಂದ್ರೆ, ಯಾಕಂದ್ರೆ ಪಾಪ ಅವ್ರು ಕಲ್ತಿರೋದಿಲ್ಲ, ಅವ್ರಿಗೆ ಗೊತ್ತಿರಂಗಿಲ್ಲ. ಅಯ್ಯೋ ಅಂದರೆ ಏನೋ, IVF ಅಂದರೆ ಏನೋ ಅಂತೇಳಿ ಅವ್ರಿಗೇನು ಗೊತ್ತಿರಂಗಿಲ್ಲ. ಹಾಗಾಗಿ ಗೊತ್ತಿಲ್ಲದೆ ಇರುವಾಗ ನಾವು ಅವ್ರಿಗೆ ತಿಳಿಸಿ ಹೇಳ್ಬೇಕು. ನಾನು ಹೇಳೋಕ್ಕದನ್ನು ಸದ್ಯಕ್ಕೆ ನಂದು ನಾರ್ಮಲ್ ಆಗೇನ ನಡೆಯಕತ್ತೈತಿ. ನಾನು ತಗೊಳ್ಳೋದೆ ಈಗ 3ನೇ ತಿಂಗಳು, ನಂದು ಗ್ಯಾಪ್ ಇತ್ತು. ಫಸ್ಟ್ ತಿಂಗಳು ಏನು ಹೋಗಿದ್ದಿಲ್ಲ, ಫಸ್ಟ್ ತಿಂಗಳು ನಾನು ಪ್ರೆಗ್ನೆನ್ಸಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಮತ್ತು 2 ತಿಂಗಳಷ್ಟು ತೊಗೊಂಡೆ, ಒಳ್ಳೆ 3ನೇ ತಿಂಗಳು ಗ್ಯಾಪ್ ಇತ್ತು ನಂದು. ಮತ್ತು ಈ ತಿಂಗಳಷ್ಟು ಶುರು ಐತಿ. ಯಾರಿಗೆ ಕನ್ಫ್ಯೂಷನ್ ಗೊಂದಲ ಏನು ಬೇಡ. IVF 5 ಒಳಗೆ ನಾನು ಹೇಳಿನಲ್ಲ, ಇಷ್ಟು ಬಿಟ್ಟರೆ ಅದರಲ್ಲಿ ಯಾವ ಥರದ ಮೋಸನೂ ಮಾಡೋಕ್ಕಾಗಲ್ಲ ಡಾಕ್ಟರ್ಸ್ಗಳು, ಯಾಕಂದ್ರೆ ಅವ್ರಿಗೆ ಅದರ ಅವಶ್ಯಕತೆಯೂ ಇರೋಂಗಿಲ್ಲ, ಅದರಿಂದ ಅವ್ರಿಗೆ ಏನು ಲಾಭನೂ ಇರೋಂಗಿಲ್ಲ. ನಮ್ಗೆ ಹೇಳ್ತಾರೆ ಕೆಲವೊಂದು ಡಾಕ್ಟರ್ಗಳು ಹೆಂಗಂತಂದ್ರೆ ಕ್ಲಿಯರ್ ಆಗಿ ಹೇಳ್ತಾರೆ, ಇನ್ನು ಕೆಲವೊಂದು ಡಾಕ್ಟರ್ಗಳು ಕ್ಲಿಯರ್ ಆಗಿ ಹೇಳೋಂಗಿಲ್ಲ ನಿಮ್ಗೆ. ಅಯ್ಯೋ ಈ ಬಗ್ಗೆ ಇನ್ನೂ ಪೂರ್ತಿ ಡೀಟೇಲ್ ಆಗಬೇಕಂತಂದ್ರೆ, ಯಾಕಂದ್ರೆ ಒಂದೇ ವೀಡಿಯೋದಲ್ಲಿ ಅಂತಂದ್ರೆ ಲೆಂಗ್ತಿನೂ ಹೋಗ್ತೈತಿ. ಲಾಕ್ ಇಷ್ಟಪಡೋರಿಗೆ ಈ ಥರದ ವೀಡಿಯೋ ಬೋರ್ ಅಂತ ಅನಿಸ್ಬೋದು. ಭಾಳ ಮಂದಿ ಕೇಳಾಗದಿದ್ರು ನನಗೆ, ನಂಗೆ ಪರ್ಸ್ನಲ್ಲಾಗಿ ಕೇಳತ್ತಾರಲ್ಲ ಇನ್ಸ್ಟಾಗ್ರಾಮಲ್ಲೇ ಕೇಳ್ತಾರ, ಅದನ್ನ ಹೇಳಿದ್ರೆ ನನಗೆ ಇಲ್ಲ ಪರ್ಮಿಷನ್ ಕೊಡಲ್ರಿ, ಏನು ಮಾಡ್ಬೇಕಂತ ದಿಕ್ಕನ ತೋಚಲ್ದಂತೇಳಿ. ಈ ಗಂಡ ಆದವ್ರನ್ನ ಹೆಂಡತಿನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ ನಿಮ್ಗೆ ನಾರ್ಮಲಾಗಿ ಗುಳಿಗೆ ಇಂಜೆಕ್ಷನ್ ಮ್ಯಾಗ ಆಗಲಿಲ್ಲ ಅಂತಂದ್ರೆ, ನೀವು ಖಂಡಿತ IOI ಟ್ರೈ ಮಾಡಿರಿ. IOI ಸಕ್ಸಸ್ ರೇಟಿಂಗ್ ನಾವು ಅಂದ್ರೆ ಫ್ರೆಂಡ್ ಸರ್ಕಲಲ್ಲಿ ನನಗೆ ಹೇಳಿದ್ದು 90% ಸಕ್ಸಸ್ ರೇಟಿಂಗ್ ಜಾಸ್ತಿ ಐತೆ ಅಂಥೇಳಿ. ಆದರೆ ಡಾಕ್ಟ್ರುಗಳು ಹೇಳೋದು 20 ಅಥವಾ 40% ಹಿಂಗೆ ಹೇಳ್ತಾರೆ. 20 ಹೇಳ್ಬೋದು ಅಂತ ಅನ್ಕೋತೀನಿ, ಯಾಕಂದ್ರೆ ನಾವು ಜಾಸ್ತಿ ಈಗ IOI ಮಾಡಿಸ್ಕೊಂಡ ನಂತರ ಜಾಸ್ತಿ ಹೋಪ್ಸ್ನೂ ಇಟ್ಕೋಬಾರ್ದು, ಆಗಂಗಿಲ್ಲ ಅಂತಲೂ ಅಂದರೆ ಅನ್ಕೋಬಾರ್ದು. ಏನೋ ನಾರ್ಮಲಾಗಿ ಹೆಂಗಿರ್ತೀವಲ್ಲ ಹಂಗಿರ್ಬೇಕು. ಈಗ 90% ಡಾಕ್ಟ್ರುಗಳು ಹೇಳಿದಾರಂದ್ರೆ, ಒಂದು ವೇಳೆ ಸಕ್ಸಸ್ ಆಗಲಿಲ್ಲ ಅಂದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಡಾಕ್ಟ್ರುಗಳ ದೂರ್ತೀವಿ. ಅಯ್ಯೋ ನಮ್ಗೆ 90% ಆಗೇ ಹಾಕಿತ್ತು, ಆದ್ರೆ ಆಗಲಿಲ್ಲ, ಡಾಕ್ಟ್ರುಗಳು ಮೋಸ ಮಾಡಿದ್ರು ಅಂತೇಳಿ ನಾವು ಅನ್ಕೋತೀವಿ. ನಮ್ಮ ಹಣೆ ಬರನ ಬದಲಾಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾವೇನು ಹುಟ್ಟಿರ್ತೇವಲ್ಲ ಆವಾಗ ನಮ್ಮ ಹಣೆ ಬರದಲ್ಲಿ ಏನೇನು ಇರಬೇಕಲ್ಲ, ದೇವ್ರು ಏನೇನು ಬರೀಬೇಕಲ್ಲ, ಎಲ್ಲ ಬರೆದು ಭೂಮಿಗೆ ತಳ್ಳಿರ್ತಾರಂತಾನೆ ಹೇಳಬಹುದು. ಆದ್ರೆ ನಮ್ಮ ಪ್ರಯತ್ನ ನಾವು ವಯಸ್ಸಿರೋರಿಗೂ ಬಿಡಬಾರ್ದು, ಯಾಕಂದ್ರೆ ಮಕ್ಕಳು ಇಲ್ಲ ಆಗದೆ ಇರೋರಿಗೆ ಅದು ನೋವು ಏನು ಅಂಥೇಳಿ ಅವ್ರಿಗೆ ಮಾತ್ರ ಗೊತ್ತಿರ್ತೈತಿ, ಬೇರೆ ಯಾರಿಗೂ ಇಲ್ಲ. ಅನುಭವಿಸೋರಿಗೆ ಮಾತ್ರ ಗೊತ್ತಿರ್ತೈತಿ. ನಿಮ್ಗಿನ್ನೂ IOI ಬಗ್ಗೆ ಅಂದ್ರೆ ಒಂದೊಂದು ವಿಡಿಯೋನು ಸಪ್ರೇಟಾಗಿ ಹಿಂಗೆ ಏನಾದರೂ ಬೇಕಂತಂದ್ರೆ ಕಮೆಂಟ್ ಮಾಡಿರಿ, ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನನಗೆ ಗೊತ್ತಿದ್ದಷ್ಟು ಹೇಳ್ತೇನೆ, ನಾನು ಎಲ್ಲನೂ ಗೊತ್ತೈತೆ ಅಂತ ಹೇಳಂಗಿಲ್ಲ, ಯಾಕಂದ್ರೆ ನಾನೀಗ ಟ್ರೀಟ್ಮೆಂಟ್ ತೊಗೊಳಕತ್ತೀನಿ. IOI ಮಾಡಿಸ್ಕೊಂಡಿರೋ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಅದಾರ, ಅವರೆಲ್ಲ ನನಗೆ ಸಜೆಷನ್ ಕೊಡ್ತಾರ. ನಾನು ನೋಡೋಣ, ನಂದು ಇದು ಸಕ್ಸಸ್ ಆದ್ರೆ ಖುಷಿನ, ಸಕ್ಸಸ್ ಆಗಲಿಲ್ಲ ಅಂದ್ರೆ ನಾವು, ಯಾಕಂದ್ರೆ ಫಸ್ಟ್ ಸ್ಟೆಪ್ ನಮ್ಗೆ ಸಕ್ಸಸ್ ಆಗಲಿಲ್ಲ ಅಂದ್ರೆ ನಾವು 2ನೇ ಸ್ಟೆಪ್ಪನ್ನು ನೋಡಬೇಕಾಕೈತಿ. ಸಾಕಷ್ಟು ಜನಕ್ಕೆ ಗೊಂದಲ ಐತಿ, ನಾನು ಯಾವ ಥರ ಟ್ರೀಟ್ಮೆಂಟ್ ತೊಗೊಳಕತ್ತೇನೆ ಅಂತೇಳಿ. ನಾರ್ಮಲಾಗೆ ನಡಾಗತ್ತೈತ್ರಿ, ಏನೂ ಇಲ್ಲ, ನೋಡೋಣ ದೇವ್ರ ಇಚ್ಛೆ ಏನೈತೆ ಅಂತೇಳಿ. ನಾನು ಹೇಳಿನಲ್ಲ, ಇದನ್ನು ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಈಗ ಅವು ಅಪ್ಪ ಮತ್ತು ಪರ್ಮಿಷನ್ ಕೊಡೋಂಗಿಲ್ಲ, ಗಂಡತಿಗೆ ಪರ್ಮಿಷನ್ ಕೊಡೋಂಗಿಲ್ಲಲ್ಲ, ಅವ್ರಿಗೆ ತೋರಿಸ್ರಿ, ಅವ್ರ ಮನಸ್ಸು ಬದಲಾಗ್ಬೋದ. ನಿಮ್ಮ ಕನಸು ಆದಷ್ಟು ಬೇಗ ಈಡೇರ್ಲಿ ಅಂತೇಳಿ ನಾನು ಬೇಡ್ಕೋತೀನಿ, ನನ್ನ ಕನಸು ಈಡೇರ್ಲಿ ಅಂತ ನಾನು ಬೇಡ್ಕೋತೀನಿ. ಇನ್ನೊಂದು, ನೀವೇನಾರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಮಕ್ಕಳಾಗಿರ್ತವೆ, ಮಕ್ಕಳಾಗದೆ ಇರೋರು ಇರೋಂಗಿಲ್ಲ. ಇನ್ನೊಂದು ಏನಂತ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದವ್ರ ಹಣೆ ಬರನ ಭಾಳ ಖರಾಬಾಗಿರ್ತೈತೆ ಅಂತಲೇ ಹೇಳ್ಬೋದು. ಶ್ರೀಮಂತರಿಗೆ ಮಕ್ಕಳ ಪ್ರಾಬ್ಲಮ್ ಕಡಿಮೆ ಅಂತಲೇ ಹೇಳ್ಬೋದು, ಇರ್ಬೋದು ಅಪರೂಪ, ಆದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿನ ಜಾಸ್ತಿ. ಅದೇನೋ ಗೊತ್ತಿಲ್ಲ ಯಾವ ರೀಜನ್ದಿಂದನೋ ಒಟ್ಟಿನಲ್ಲಿ ಕಷ್ಟ ಜಾಸ್ತಿ ಅಂದ್ರೆ ಮಕ್ಕಳ ಸಮಸ್ಯೆ ಜಾಸ್ತಿ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅಂತ ಅನ್ಕೋ.
ಅನ್ಕೋತೀನಿ, ಬಡವರಲ್ಲೂ ಇರ್ತೈತಿ ಇಲ್ಲಂತಲ್ಲ. ನೀವೇನಾರ ಟ್ರೀಟ್ಮೆಂಟ್ ತೊಗೊಳಕತ್ರಿ ಅಂದ್ರೆ ಆ ಥರ ಏನಾರ ಗೊಂದಲ ಇತ್ತಂದ್ರೆ ಯಾರ ಮುಂದೂ ಶೇರ್ ಮಾಡಾಕೋಬಿಡಿ. ಯಾಕಂದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾತ. ನನಗೂ ಕೆಲವೊಂದಿಷ್ಟ ನಿಮ್ಮಿಂದ ಇನ್ಫಾರ್ಮೇಷನ್ ಸಿಗ್ತಿರ್ತಾವೆ. ನೀವು ಒಂದು ವೇಳೆ IUI ಮಾಡಿಸ್ಕೊಂಡ್ರೂ ನಿಮಗದು ಅದರಿಂದ ಮುಜುಗರ ಆಗೋದು, ನಿಮ್ಮ ಗಂಡಗ ಮುಜುಗರ ಆಗೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೋ ಮುಜುಗರ ಆಗೋವಂಥ ವಿಷಯ ಇತ್ತಂದ್ರೆ ನೀವು ಒಂದು ವೇಳೆ ಮಾಡಿಸ್ಕೊಂಡ್ರೂ ಅದನ್ನು ಯಾರಿಗೂ ಹೇಳಕ್ಕೋಬಿಡ್ರಿ. ಯಾಕಂದ್ರೆ ನೀವು ದುಡ್ಡು ಹಾಕ್ತಿರ್ತೀರಿ, ಅದು ನಿಮಗೆ ಮಾತ್ರ ಗೊತ್ತಿರ್ತೈತಿ. ಮಾಡಿಸ್ಕೊಂಡ್ರು ಯಾಕಂದ್ರೆ ನಾವು ಇನ್ನೊಬ್ಬರ ಮುಂದೆ, ಈಗ ನಾನು ನನ್ನ ಗಂಡ ದವಾಖಾನೆಗೆ ಹೋಗ್ತೀವಿ ಅಂತಂದ್ರೆ ಯಾವ ಥರ ಟ್ರೀಟ್ಮೆಂಟ್ ನಡೆದೈತೆ ಅಂದ್ರೆ ನಮಗಿಬ್ಬರಿಗೆ ಮಾತ್ರ ಗೊತ್ತಿರತೈತಿ, ಬೇರೆ ಮೂರನೇ ವ್ಯಕ್ತಿಗೆ ಗೊತ್ತಿರಂಗಿಲ್ಲ. ಒಂದು ವೇಳೆ ನೀವು IUI ಮಾಡಿಸ್ಕೊರಿ, IUF ಮಾಡಿಸ್ಕೊರಿ, ಅದರಿಂದ ಮುಜುಗರ ಹಾಕೈತಂತಂದ್ರೆ ಆ ವಿಷಯನೇ ಹೇಳಕ್ಕೆ ಹೋಗ್ಬೇಡ್ರಿ. ಇಲ್ಲ ಗುಳಿಗೆ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಇಷ್ಟ ಅಂತ ಹೇಳ್ರಿ. ಅದೇನು ದೊಡ್ಡ ಕಷ್ಟ ಅಂತೇನಿಲ್ಲ. ಯಾಕಂದ್ರೆ ಆ ವಿಷಯನ ನಾವು ನಮ್ಮಿಬ್ಬರಿಂದ ಮಾತ್ರ ಮೂರನೇ ವ್ಯಕ್ತಿಗೆ ತಲುಪ್ತಿರ್ತೈತಿ. ನಾವು ಹೇಳಿಲ್ಲ ಅಂದ್ರೆ ಮೂರನೇ ವ್ಯಕ್ತಿಗೆ ತಲುಪಂಗಿಲ್ಲ. ಮಾತಾಡೋರು ಏನು ಬೇಕಾದ್ರೆ ಮಾತಾಡ್ಕೊಳ್ಳಿ. ಮಕ್ಕಳಿದ್ದರೂ ಮಾತಾಡ್ತಾರೆ, ಮಕ್ಕಳಿಲ್ಲದೇ ಇದ್ದರೂ ಮಾತಾಡ್ತಾರೆ. ಯಾಕೆ ನನಗೆ ಸ್ವಲ್ಪ ಏನೋ ಆಗತ್ತೈತಿ. ಹಾಗಾಗಿ ನಿಮ್ಮ ಗೊಂದಲ ಕ್ಲಿಯರ್ ಆತಂತ ಅನ್ಕೋತೀನಿ. ದಯವಿಟ್ಟು ಅಂದ್ರೆ ಮನೆಯಾಗ ಏನು ಯಾರು ಸಪೋರ್ಟ್ ಇರಂಗಿಲ್ಲಲ್ಲ IUI ಮಾಡಿಸ್ಕೊಳಕ್ಕೆ. ಅದರಲ್ಲಿ ಏನು ಅಪರಾಧನೂ ಅಲ್ಲ, ಏನೂ ಅಲ್ಲ. ಮಗು ನಿಮ್ಮಿಬ್ಬರದಾಗಿರ್ತೈತಿ, ನಿಮ್ದ ಮತ್ತು ಹಸ್ಬೆಂಡ್ ಮತ್ತು ವೈಫ್ದು ಇಬ್ಬರದಾಗಿರ್ತೈತಿ. ಮೂರನೇ ವ್ಯಕ್ತಿಯಿಂದ ಬಂದಿರಲ್ಲ. ಸ್ಪರ್ಮ್ ಕ್ವಾಲಿಟಿ ಇಲ್ಲದೇ ಇದ್ದರೆ ಮಾತ್ರ ನಾವು ಡೋನರ್ನ ಡೋನರಿಂದ ಮಾಡಿಸ್ಕೋತೀವಿ ಅಂದ್ರೆ ಮಾತ್ರ ಅಲ್ಲಿ ಡಾಕ್ಟ್ರು ಇದು ಮಾಡ್ತಾರೆ. ಅವರಾಗಲೇ ಹೇಳಲಾರ್ದ ಕೇಳಲಾರ್ದ ಮಾಡಂಗಿಲ್ಲ ಅಂತಲೇ ಹೇಳ್ತೀನಿ ನಾನು. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು, ಯಾರಿಗೆಲ್ಲ ಯೂಸ್ ಅಂತ ಅನ್ನಿಸ್ತು, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಯಾರು ಅಯ್ಯೋ ನಮ್ಗೆ ಮನೆಯಾಗ ಪರ್ಮಿಷನ್ ಕೊಡಲ್ರು, ಏನು ಮಾಡೋದು ಅಂತೇಳಿ ಈ ಥರ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಆದಷ್ಟು ನೀವು ಪ್ರಯತ್ನ ಮಾಡಿರಿ, ಮನೆಯಾಗಿನವ್ರ ಮನ್ ಒಲ್ಸಕ್ಕೆ ಪ್ರಯತ್ನ ಮಾಡಿರಿ. ನಾನು ಹೇಳಿಲ್ಲ ಎಲ್ಲರಿಗೂ ನಾರ್ಮಲ್ ಆಗಿನ ಪ್ರೆಗ್ನೆಂಟ್ ಆಗಂಗಿಲ್ಲ. ಕೆಲವ್ರು ಹಣೆ ಬರೋದಲ್ಲೇ IUI ಮಾಡಿಸ್ಕೊಂಡ್ರೆ ಸಕ್ಸಸ್ ಆಗುವಂಥದ್ದು ಇರ್ತೈತಿ. ಇನ್ನು ಕೆಲವರಲ್ಲಿ IUF, ಇನ್ನು ಕೆಲವರಲ್ಲೇ ಒಂದ್ಸಲ ಹೋಗಿ ದವಾಖಾನೆ ಒಂದ್ಸಲ ವಿಸಿಟ್ ಕೊಟ್ಟು ಬಂದರೆ ಸಾಕು ಪ್ರೆಗ್ನೆಂಟ್ ಆಗಿರ್ತಾರೆ ನೆಕ್ಸ್ಟ್ ಟೈಮ್. ಆದರೆ ನಮ್ಮ ಹಣೆ ಬರದಲ್ಲಿ ಏನು ಇರ್ತೈತೆ ಅನ್ನೋದು ಗೊತ್ತಿರಂಗಿಲ್ಲ. ಆದರೂ ಪ್ರಯತ್ನ ಮಾಡ್ತಿರ್ಬೇಕು. ಇಷ್ಟ ನೋಡಿರಿ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ಇಷ್ಟ ಆಗದೆ ಇದ್ದರೆ ಡಿಸ್ಲೈಕ್ ಮಾಡಿರಿ. ನನಗೂ ಮಾಡಿಸ್ಕೊಂಡವರು ಸಾಕಷ್ಟು ನನ್ನ ಸಬ್ಸ್ಕ್ರೈಬರ್ಸ್ ಅದಿರಿ ಅಂತ ನನಗೆ ಗೊತ್ತು. ಯಾಕಂದರೆ ಹಿಂದ್ಗಡೆ ಕಮೆಂಟ್ ಮಾಡಿದಾರಲ್ಲ. ನಿಮ್ಮ ಎಲ್ಲರ ಕಮೆಂಟಿಂದ ಇನ್ನೊಬ್ಬ ಹೆಣ್ಮಗಳಿಗೆ IUI ಮಾಡಿಸ್ಕೊಳಕ್ಕೆ ಪರ್ಮಿಷನ್ ಸಿಗ್ತೈತೆ ಅಂತ ಅನ್ಕೋತೀನಿ. ಆದಷ್ಟು ನೀವು IUI ಮಾಡಿಸ್ಕೊಂಡವ್ರು ಇದ್ದರೆ ಕಮೆಂಟ್ ಮಾಡಿರಿ. ಅದು ಅಪರಾಧ ಅಲ್ಲ, ಏನೂ ಅಲ್ಲ. ಮಗು ನಮ್ದಾಗಿರ್ತೈತಿ, ನಿಮ್ಮಿಬ್ಬರದಾಗಿರ್ತೈತಿ ಅಂತೇಳಿ ಕಮೆಂಟ್ ಮಾಡಿರಿ. ಈ ಥರದ ಕಮೆಂಟ್ ನೋಡಿ ಅವ್ರ ಮನೆಯವರ ಸಪೋರ್ಟ್ ಮತ್ತು ಸಿಗಲಿ ಅವರಿಗೆ, ಬೇಗ ಒಳ್ಳೆಯದಾಗಲಿ ಅಂತೇಳಿ ನನ್ನ ಆಸೆ ಮತ್ತು ನಿಮ್ಮ ಆಸೆ ನಿಮ್ಮ ಬಯಕೆ ಅಂತಲೂ ಅನ್ಕೋತೇನೆ. ಯಾಕಂದ್ರೆ ನಿಮ್ಮ ಒಂದು ಕಮೆಂಟಿಂದ ಒಂದು ಹೆಣ್ಣುಮಗಳ ತಾಯ್ತನ ಸಿಗ್ತೈತೆ ಅಂತಂದ್ರೆ ಯಾಕೆ ಕಮೆಂಟ್ ಮಾಡಬಾರ್ದಲ್ರಿ. ನಿಮ್ಮ ಅಭಿಪ್ರಾಯ ನಿಮ್ಮ ನೀವು ಇದು IUI ಮಾಡಿಸ್ಕೊಂಡಿದ್ರಂದ್ರೆ ಅಲ್ಲಿ ಕೊಡ್ರಿ. ಎಲ್ಲರೂ ಕಮೆಂಟ್ ನೋಡ್ತಿರ್ತಾರೆ, ಅಲ್ಲಿ ಉಡಿಯೋ ಹೋಗಿರ್ತಾರೆ ಅನ್ನಕ್ಕಿರ್ತೈತಿ, ಕೆಳಗೆ ಕಮೆಂಟ್ ನೋಡ್ತಿರ್ತಾರೆ. ಹಾಗಾಗಿ ನಿಮ್ಮ ಕಮೆಂಟಿಂದ ಅವರ ಜೀವನ ಬದಲಾಗ್ಬೋದು. ಧನ್ಯವಾದಗಳು. ಗೊತ್ತಿಲ್ಲದೆ ಇರೋದನ್ನು ಏನಾದರೂ ಮಾತಾಡಿದ್ರೆ, ಮಾತಾಡೋ ಮುಂದೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ.